ಇವತ್ತು ನಮ್ಮ ಮುಳ್ಬಾಗಲು ನಗರದಲ್ಲಿ MSR ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಆವಣಿ ಕಾಂಗ್ರೆಸ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎರಡು ಶುಭ ಸಂದೇಶಗಳಿದೆ ನಮ್ಮ ಮುರಾಜ್ ಅವ್ರಿಗೆ. ಇವತ್ತು ಹುಟ್ಟಿದಬ್ಬದ ದಿನಾಚರಣೆ ಪ್ಲಸ್ ಒಂದು ತಿಂಗಳಾಯಿತು ಅಧ್ಯಕ್ಷರಾಗಿ, ಎರಡು ಶುಭಾಶಯಗಳನ್ನು ಕೋರೋಕ್ಕೆ ತುಂಬ ಖುಷಿ ಇದೆ. ಇದೇ ರೀತಿ ಅವರು ಇನ್ನೂ 100 ಹುಟ್ಟುಹಬ್ಬಗಳು ಆಚರಿಸಲಿ ಅಂತ ಆಶಿಸ್ತಾ, ಮತ್ತು ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲ ತಾಲೂಕಿನಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋ ಶಕ್ತಿ ಅವ್ರಿಗೆ ಕೊಡಲಿ, ಅವರಿಗೆ ಆಯುರಾರೋಗ್ಯ ದೇವರು ಆಯುಷ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಸಮಯದಲ್ಲಿ ನಮ್ಮ ಮುನ್ರಾಜ್ ಅವರಿಗೆ ನಮ್ಮ ನಾಯಕರಾದಂಥ ಕೊತ್ತೂರು ಮೀನಾಥ್ ಅವರು ಸಹ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರಿರ್ತಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ನಮ್ಮ ಮುಳ್ಬಾಲ್ ನಗರದಲ್ಲಿ ಈ ಒಂದು MSR ಐಸ್ ಕ್ರೀಮ್ ಪಾರ್ಲರು ಸತೀಶ್ ಅವರ ಒಡೆತನದ ನಮ್ಮ ಸತೀಶ್ ಅವರು ಅವರ ಸೇವೆ ಮುಳ್ಬಾಲ್ ತಾಲೂಕಿಗೆ ಮುಳ್ಬಾಲ್ ನಗರದಲ್ಲಿ ಈ ಐಸ್ ಕ್ರೀಮ್ ಪಾರ್ಲರ್ ಮುಖಾಂತರ ಸೇವೆ ಸಲ್ಲಲಿಕ್ಕೆ ಅವರು ಹೊರಟಿದ್ದಾರೆ. ಅವರ ಪ್ರಯಾಣ ಒಳ್ಳೆಯದಾಗಲಿ. ಈ ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ರುಚಿಯಾದಂಥ ಶುಚಿಯಾದಂಥ ಎಲ್ಲ ಐಟಮ್ಗಳು ಸಿಗುತ್ತೆ. ಅದೇ ರೀತಿ ಮಿನಿ ಚಿಕ್ಕ ಚಿಕ್ಕದಾಗಿ ಫಂಕ್ಷನ್ಗಳು ಮಾಡ್ಕೋಬೋದು. ಎಲ್ಲರೂ ತಾಲೂಕಿನ ನಾಗರಿಕರು ಈ ಒಂದು ಪಾರ್ಲರನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕಳ್ಕಲಿನ ಎಲ್ಲ ನಾಗರಿಕರು ಮನವಿ ಮಾಡ್ಕೊತೀವಿ. ನಮಸ್ಕಾರ. ಇವತ್ತು ಏನು ನೂತನವಾಗಿ ನಮ್ಮ ಅವಣಿ ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಸಹೋದರರಾದಂಥ ಮುನ್ರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಂದ್ರ ಗೌಡರು, ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರಾದಂಥ ಮಲ್ಲಣ್ಣವರು, ನಾಗರಾಜಣ್ಣವರು, ಮನೆಯಣ್ಣವರು, ನಮ್ಮ ನಂದಣ್ಣವರು ಎಲ್ಲರೂ ಸೇರಿ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಸಲಿ. ಇನ್ನೊಂದು, ನಮ್ಮ ಪಕ್ಷದ ಏನು ಅವ್ರ ಜವಾಬ್ದಾರಿ ಸಿಕ್ಕಿದೆ, ಅವರು ಆ ಪಕ್ಷದ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಬೇರೆ ಮಟ್ಟದಿಂದ ಪಕ್ಷಕ್ಕೆ ಬಲಪಡಿಸಬೇಕಂತ ಅವ್ರಿಗೆ ಎಲ್ಲ ವಿಚಾರಗಳು. ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಾಗಾರ ಇರುತ್ತೆ, ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಟ್ರೈನಿಂಗ್ ತೊಗೊಂಡು ಇಲ್ಲಿ ಪಕ್ಷವನ್ನು ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಅವರಲ್ಲಿ ಕೇಳ್ಕೊತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಮತ್ತೊಮ್ಮೆ ಅವರ ಹುಟ್ಟುಹಬ್ಬವನ್ನು ಅವ್ರಿಗೆ ವಿಶೇಷವಾಗಿ ನಾನು ಶುಭಾಕಾಂಕ್ಷೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇವತ್ತಿನ ದಿನ ನನ್ನ ಹುಟ್ಟುಹಬ್ಬ ದಿನಾಚರಣೆಯನ್ನು ನಮ್ಮ KGM ಯುವಕರ ಬಳಗದಿಂದ ಮತ್ತು ನಮ್ಮ KGM ನಾಯಕರಿಂದ ವತಿಯಿಂದ ನನಗೆ ಗೊತ್ತಿಲ್ಲದೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ರಾಜೇಂದ್ರ ಗೌಡಣ್ಣ ಮತ್ತು ಮಲ್ಲಣ್ಣ, ನಂದಣ್ಣ, ಜಬೀವುಲ್ಲಾ, ಆತಿಕ್ ಪಾಷಾ ಮತ್ತು ಮನೆಯನ್ನ ನಾಗರಾಜಣ್ಣ ಇಂಥ ದೊಡ್ಡ ಮುಖಂಡರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮಾತನ್ನು ಮಾತನಾಡೋಕ್ಕೆ ಅವಕಾಶ ಕೊಡೋದಕ್ಕೆ ನಮಸ್ಕಾರ.